ಪ್ರಾಣಿ ಪಕ್ಷಿಗಳ ಹಾವಳಿಯಿಂದ ಬೆಳೆಯನ್ನು ರಕ್ಷಿಸಿಕೊಳ್ಳಲು ಇಲ್ಲೊಬ್ಬರು ನಕಲಿ ಕೋವಿ ತಯಾರಿಸಿ ಗಮನ ಸೆಳೆದಿದ್ದಾರೆ. ಕೃಷಿಕ ಸ್ನೇಹಿಯಾಗಿರುವ ಈ ಕೋವಿಯ ಶಬ್ದಕ್ಕೆ ಪ್ರಾಣಿ ಪಕ್ಷಿಗಳ ಉಪಟಳ ಸದ್ದಿಲ್ಲದೆ ಕಡಿಮೆಯಾಗಿದೆ. ವೇಣೂರು ಕರಿಮಣೇಲು ನಿವಾಸಿ ಗೋಪಾಲ ಆಚಾರ್ಯ ಅವರೇ ಕೃಷಿಕ ಸ್ನೇಹಿ ನಕಲಿ ಕೋವಿ ತಯಾರಿಸಿದವರು. ಕಳೆದ 35 ವರ್ಷಗಳಿಂದ ಬಡಗಿ ವೃತ್ತಿ ಮಾಡಿಕೊಂಡಿರುವ ಗೋಪಾಲ ಆಚಾರ್ಯ ಕಾಡು ಪ್ರಾಣಿಗಳ ಉಪಟಳದಿಂದ ಬೇಸತ್ತು ಹೋಗುವ ಕೃಷಿಕರು ತಮ್ಮ ಅಮೂಲ್ಯ ಬೆಳೆ ರಕ್ಷಿಸಿಕೊಳ್ಳಲು ಸಹಾಯವಾಗುವಂತೆ ಕೋವಿ ತಯಾರಿಸಿದ್ದಾರೆ. ಹಗಲು ಹೊತ್ತು ಮಂಗಗಳ ಹಾವಳಿ, ನವಿಲು ಉಪಟಳ ಹಾಗೂ ರಾತ್ರಿ ಹೊತ್ತು ಕಾಡು ಹಂದಿಗಳ ಹಾವಳಿ ತಪ್ಪಿಸಲು ಈ ಕೋವಿ ಪ್ರಯೋಜನಕಾರಿಯಾಗಿದೆ. ನಮಸ್ಕಾರ, ನನ್ನ ಹೆಸರು ಗೋಪಾಲಾಚಾರ್ಯ ಅಂತ. ನಾನು ಮೂಲತಃ ಬೆತ್ತಂಗಡಿ ತಾಲೂಕು ವೇಣೂರು ಕರಿಮಣೇಲು ಗ್ರಾಮದ ಮರದ ಕೆಲಸ ಮಾಡುವವನು. ಈ ಕೋವಿ ನಾನು 2 ವರ್ಷದಿಂದ ಮಾಡುತ್ತಾ ಇದ್ದೇನೆ. ಪ್ರಾಣಿ ಪಕ್ಷಿಗಳಿಗೆ ಏನಾದರೂ ತೊಂದರೆ ಬರುವುದಿಲ್ಲ. ಇದರಲ್ಲಿ ಚಿಕ್ಕ ಚಿಕ್ಕ ಕಲ್ಲಿನ ಚಾಟಿಯಲ್ಲಿ ಓಡಿದಾಗೆ ಆಗ್ತದೆ ಅಷ್ಟೇ, ಹೊರತು ಬೇರೆ ಏನಾಗಲ್ಲ. ಹೆದರಿ ಓಡು ಹೋಗ್ತದೆ ಅಷ್ಟೇ, ಇನ್ನು ಮುಂದೆ ಬರುವುದಿಲ್ಲ, ಅದು ಪಕ್ಕ ಬರುವುದಿಲ್ಲ. ಕೋವಿಯಲ್ಲಿ ರಚಿಸಲಾಗಿರುವ ಗುಂಡಿಯೊಳಗೆ ಪಟಾಕಿ ಇಡಬೇಕು. ನಾಳಿಕೆಯೊಳಗೆ ಚಿಕ್ಕ ಕಲ್ಲುಗಳನ್ನು ಹಾಕಬೇಕು. ಪಟಾಕಿ ಬತ್ತಿಗೆ ಬೆಂಕಿ ಹಚ್ಚಿದ ಕೂಡಲೇ ದೊಡ್ಡ ಶಬ್ದದೊಂದಿಗೆ ಆ ಕಲ್ಲುಗಳು ನಳಿಕೆಯಿಂದ ರಭಸವಾಗಿ ಹೊರದಬ್ಬಲ್ಪಡುತ್ತವೆ. ಚಿಕ್ಕ ಚಿಕ್ಕ ಕಲ್ಲುಗಳು ಸಿಡಿಯಲ್ಪಟ್ಟು ಪ್ರಾಣಿಗಳ ಮೇಲೆ ಬೀಳುವುದರಿಂದ ಅವು ಹೆದರಿ ಓಡತ್ವೆ. ಆದರೆ ಅವುಗಳ ಪ್ರಾಣಕ್ಕೆ ಇದರಿಂದ ಯಾವುದೇ ಅಪಾಯ ಉಂಟಾಗುವುದಿಲ್ಲ.